ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡುವಂತಹ ಖಾರದ ಚಟ್ನಿ ರೆಸಿಪಿ ತೋರ್ಸಾಕತ್ತೀನಿ. ಕಲ್ಲಾ ಕುಟ್ಟಿದ ಖಾರ ಭಾರಿ ರುಚಿ ರೀ. ಇದನ್ನು ಜೋಳದ ರೊಟ್ಟಿ ಜೋಡಿ ಚಪಾತಿ ಜೋಡಿ ಮಸ್ತ್ ಇರ್ತೈತಿ. ಹೆಂಗೆ ಮಾಡೋದು ನೋಡೋಣ ಬರ್ರಿ. ಭಾಳ ಜನರು ಚಟ್ನಿ ರೆಸಿಪಿನ ಇಷ್ಟಪಡ್ತಾರೆ, ಅದಕ್ಕೆ ಮಾಡಿ ತೋರ್ಸಾಕತ್ತೀನಿ. ಈಗ ಹೆಂಗೆ ಮಾಡೋದು ನೋಡೋಣ. ಬಾಳ್ಗೆ ಹಿಡ್ಕೊಂಡು ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರಿಯಾಕತ್ತೀನಿ ನೋಡ್ರಿ. ಈಗ ಇದನ್ನ ಒಂದು ಸ್ವಲ್ಪ ಚಲೋ ಹೊತ್ತಿನಾಗಿ ಹುರಿಬೇಕಾಗ್ತೈತಿ. ಈ ಕಲರ್ ಬರಬೇಕು ಅಂದ್ರೆ ಮಸ್ತ್ ಆಗ್ತೈತಿ ಇದು ಟೇಸ್ಟ್. ಇದು ಕಡ್ಗಾಯಿ ಅಂತ ಸಿಗ್ತಾವು ನಮ್ಮ ಸೈಡು, ಹಿಂಗೆ ಅಂಥವು ತೊಗೊಂಡು ಚಟ್ನಿ ಮಾಡಿದ್ರೆ ರುಚಿ ಜಾಸ್ತಿ ಇರ್ತೈತಿ, ಖಾರ ಕಡಿಮೆ ಇರ್ತೈತಿ. ಹಿಂಗಾಗಿ ಈಗ ನೋಡಿರಿ ಚಲೋದನ್ನ ಈ ಥರ ಎಣ್ಣೆ ಒಳಗೆ ಹುರ್ಕೊಂಡಾದ್ಮೇಲೆ ಕಲ್ಲೊಳಗೆ ಹಾಕಿ ಕುಟ್ಕೋಬೇಕು. ಇದಕ್ಕೆ ಏನೇನು ಹಾಕಬೇಕು ಅನ್ನೋದನ್ನು ಇಲ್ಲಿ ಇಟ್ಟೇನು ನೋಡ್ಬೋದು ನೀವು ರೆಡಿ ಮಾಡಿ. ನೋಡಿರಿ ಬೆಳ್ಳುಳ್ಳಿನ ಒಂದು ಎರಡು ಬೆಳ್ಳುಳ್ಳಿ ತೊಗೊಂಡು ಮೇಲಿನ ಸಿಪ್ಪೆ ತೆಗೆದಿಟ್ಕೊಂಡಿವಿ. 2 ಟೀ ಚಮಚ ಜೀರಿಗೆ, ಸ್ವಲ್ಪ ಬೆಲ್ಲ, ಹುಣಸಿ ಹಣ್ಣು ಮತ್ತು ಕರಿಬೇವು, ಉಪ್ಪು ಇಷ್ಟು ಹಾಕ್ಕೋಬೇಕು. ಮೊದ್ಲು ಇದನ್ನ ಕುಟ್ಕೊಳ್ಳೋಣ. ಬೆಳ್ಳುಳ್ಳಿ ಮತ್ತು ಜೀರಿಗೆನ ಚಲೋತ್ನಾಗಿ ಈ ಥರ ಕುಟ್ಟಿ ಸಣ್ಣ ಮಾಡ್ಕೋಬೇಕು. ಬೆಳ್ಳುಳ್ಳಿ ಜೀರಿಗೆನ ಸಣ್ಣಗೆ ಮಾಡ್ಕೊಂಡಾದ್ಮೇಲೆ ಉಳಿದ ಸಾಮಗ್ರಿಗಳನ್ನ ಹಾಕ್ಕೊಂಡು ಚಲೋತ್ನಾಗಿ ಕುಟ್ಕೋಬೇಕು. ಇದ್ರೊಳಗೆ ಕಲ್ಲೊಳಗೆ ಮಿಕ್ಸರ್ ಒಳಗೆ ಮಾಡ್ಕೋಬೋದು ಕಲ್ಲಿಲ್ದವರು. ಮಿಕ್ಸರ್ ಒಳಗೆ ಮಾಡೋದಕ್ಕೂ ಮತ್ತು ಕಲ್ಲೊಳಗೆ ಕುಟ್ಟೋದಕ್ಕೂ ಭಾಳ ವ್ಯತ್ಯಾಸ ಐತಿ. ಮಿಕ್ಸರ್ ಒಳಗೆ ಅಷ್ಟೊಂದು ಟೇಸ್ಟಿಯಾಗಿ ಬರೋಂಗಿಲ್ಲ, ಈ ಥರ ಕುಟ್ಟೋದ್ರಿಂದ ಭಾರಿ ಮಸ್ತ್ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು. ಹಿಂಗಾಗಿ ಸಣ್ಣ ಮಾಡ್ಕೊಂಡಾದ್ಮೇಲೆ ಈಗ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋಬೇಕು. ಈಗ ನೋಡಿರಿ ಈಗ ತೋರ್ಸಾಕತ್ತಲ್ಲ ಇಷ್ಟು ಹುಣಸೆ ಹಣ್ಣು, ಸ್ವಲ್ಪ ಕರಿಬೇವು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇವನಷ್ಟು ಹಾಕ್ಕೊಂಡು ಬೆಲ್ಲ ಅನ್ನಷ್ಟು ಆಮೇಲೆ ಸೇರಿಸ್ಕೋಬೇಕು. ಬೆಲ್ಲ ಈಗ ಹಾಕ್ಕೋಬೇಡ್ರಿ. ಈಗ ಚಲೋತ್ನಾಗಿ ಇದನ್ನು ಸಣ್ಣ ಮಾಡ್ಕೋಬೇಕು ಕುಟ್ಟಿ. ಯಾರು ಹೊಸದಾಗಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಾಕತ್ತೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಈಗ ನೋಡಿರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಇದರೊಳಗೆ ಸೇರಿಸ್ಕೊಂಡು ಕುಟ್ಟಾಕತ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನ ಕುಟ್ಕೊಂಡಾದ್ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಕುಟ್ತಾ ಹೋಗ್ಬೇಕು. ಒಮ್ಮೆಗೆ ಜಾಸ್ತಿ ಹಾಕ್ಕೊಂಡ್ರೆ ಕುಟ್ಟಾಕಾಗಂಗಿಲ್ಲ, ಅದಕ್ಕೆ ಮೊದಲ ಸ್ವಲ್ಪ ಕುಟ್ಟಿ ಆದಮೇಲೆ ಇನ್ನೊಂದು ಸ್ವಲ್ಪ ಉಳಿದಿದ್ದನ್ನು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಸಣ್ಣಗೆ ಕುಟ್ಟಿದ್ರೆ ಆಯ್ತು. ಅತಿ ಪೇಸ್ಟ್ ಥರ ಆಗಬಾರ್ದು, ಅಬ್ಡ ಜಬ್ಡ ಅಂತಾರಲ್ಲ ಆ ಥರ ಕುಟ್ಕೋಬೇಕಾಗ್ತೈತಿ ಇದನ್ನ. ಇದನ್ನು ನಾವು ಎಣ್ಣೆ ಹಾಕ್ಕೊಂಡು ಕಲಸ್ಕೊಂಡು ರೊಟ್ಟಿಯೊಳಗೆ ತಿನ್ಬೋದು, ಇಲ್ಲ ಅಂದ್ರೆ ಮೊಸರು ಜೋಡಿ ತಿನ್ಬೋದು. ಭಾರಿ ಮಸ್ತ್ ಇರ್ತೈತಿ ಈ ಖಾರ ನೋಡಿರಿ. ಈಗ ಕುಟ್ಟಾಕತ್ತೀನಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು. ಹಿಂಗೆ ಸಣ್ಣಗೆ ಕುಟ್ತಾ ಬೆಲ್ಲ ಹಾಕ್ಕೋಬೇಕಾಗ್ತೈತಿ ಲಾಸ್ಟಲ್ಲಿ ಇದಕ್ಕೆ. ಈಗ ನೋಡಿರಿ ಈ ಥರ ಕುಟ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೋಬೇಕು, ಯಾಕಂದ್ರೆ ಹುಣಸೆ ಹಣ್ಣು ಹಾಕಿರ್ತೀವಿ. ಹೀಗಾಗಿ ಭಾರಿ ಮಸ್ತ್ ಆಗ್ತೈತಿ, ಖಾರ ಉಪ್ಪು ಹುಳಿ ಎಲ್ಲ ಇರುತ್ತಿದ್ರಾಗ. ಈಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಟ್ಟಿದ್ರೆ ನಮ್ಮದು ಹಸಿ ಖಾರ ರೆಡಿ ಆಗ್ತೈತಿ. ಹಸಿ ಖಾರದ ಚಟ್ನಿ ಇದು ಭಾರಿ ಮಸ್ತ್ ಇರ್ತೈತಿ. ಬರೀ ರೊಟ್ಟಿ ಇದು ಒಂದು ಚಟ್ನಿ ಇದು ಬಿಟ್ಟರೆ ಸಾಕು ನೋಡಿರಿ, ಆರಾಮ್ಸೆ ತಿನ್ಬೋದು. ಬಿಸಿ ಬಿಸಿ ರೊಟ್ಟಿನ ಇನ್ನೊಂದು ಸ್ವಲ್ಪ ಜಜ್ಕೊಂಡು ಬಿಟ್ರೆ ಆಯ್ತು, ಅತಿ ಪೇಸ್ಟಾಗಿ ಮಾಡ್ಕೋಬೇಡ್ರಿ, ಸ್ವಲ್ಪ ಆದ್ರೆ ಸಾಕು. ಈಗ ರೆಡಿ ಆಯ್ತು, ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ್ರಿ. ಒಂದು ಸಾರಿ ಈ ಥರ ನೀವು ಮಾಡ್ಕೊಂಡು ನೋಡಿರಿ, ಪದೇ ಪದೇ ಮಾಡ್ಕೊಂಡು ತಿಂತೀರಿ ಈ ಖಾರನ. ಖಾರ ಪ್ರಿಯರಿಗೆ ಹೇಳಿ ಮಾಡಿಸಿದ್ದು ಇದು ಹಸಿ ಖಾರ, ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಖಾರ ಭಾರಿ ಟೇಸ್ಟಿಯಾಗಿರ್ತೈತಿ. ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ನಿಮ್ಮ ನಮಸ್ಕಾರ ರೀ.